ರಾಜ್ಕುಮಾರ್ ಅವ್ರದ್ದು ಸ್ವಭಾವ ಎಂಥದಂತ ತಿಳ್ಕೊಳ್ಬೇಕಾದ್ರೆ ಅವರಿಗೆ ಪಾಲ್ಕೆ ಪ್ರಶಸ್ತಿ ಬರುತ್ತೆ ನೋಡಿ. ಪಾಲ್ಕೆ ಪ್ರಶಸ್ತಿ ಬಂದು ಒಂದು ಮೂರು ನಾಲ್ಕು ದಿನಕ್ಕೆ ನಾವು ಸ್ಟಿಲ್ ಫೋಟೋಗ್ರಾಫರ್ಸ್ಗಳಿಗೆ ಅನ್ನಿಸ್ತು ಎಷ್ಟು ದೊಡ್ಡ ಪ್ರಶಸ್ತಿ ನಮ್ಮ ಕನ್ನಡ ಇವ್ರಿಗೆ ಬಂದಿದೆ, ಹೋಗಿ ಸನ್ಮಾನ ಮಾಡೋಣ ಅವ್ರನ್ನ ಸರಿ ಅಂತ. ನಾವು ಒಂದು ಆವಾಗ ಒಂದು ಸ್ಟಿಲ್ ಫೋಟೋಗ್ರಾಫರ್ ಒಂದು 40 ಜನ ಇದ್ವಿ, ಎಲ್ಲ ಎಲ್ಲೆಲ್ಲ ಹೊರಟೋಗಿದ್ರೆ ಒಂದು 15 ಜನ ಖಾಲಿ ಇದ್ವಿ. ಸರಿ, ಅವರು ಹೋಗಿ ನಾವು ಇರೋರೇನೆ ಹೋಗಿ ಮಾಡೋಣ, ಇನ್ನೂ ಯಾರೂ ಸನ್ಮಾನ ಮಾಡಿರಲಿಲ್ಲ ಏನಿಲ್ಲ ಅಂತ ಯೋಚನೆ ಬಂತು. ಸರಿ, ಪಾರ್ವತಮ್ಮ ಅವ್ರಿಗೆ ಫೋನ್ ಮಾಡಿದ್ವಿ, ಈ ಥರ ಸನ್ಮಾ ಅವ್ರನ್ನ ಒಂದು ಇದು ಗೌರವ ಇದು ಮಾಡೋಣ ಅಂತ ಇದ್ವಿ. ಅಯ್ಯೋ ಬೇಡಪ್ಪ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ. ಇಲ್ಲ ಮಾ, ನಾವು ಏನು ಮಾಡಿ ನಾವು ಏನು ಇದು ಮಾಡಲ್ಲ. ಮನೆಗೆ ಬಂದು ಒಂದು ಶಾಲು ಹೊದಿಸ್ಬಿಟ್ಟು ಒಂದು ಇದು ಮಾಡಿಬಿಟ್ಟು ಒಂದು ಹಾರ ಹಾಕ್ಬಿಟ್ಟು ವಿಶ್ ಮಾಡಿ ಬರ್ತೀವಿ. ಏನ್ರಪ್ಪ ಅದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಸರಿ ಬನ್ನಿರಿ ಅಂತ ಹೇಳಿಬಿಟ್ರು. ಸರಿ ಅಂತ ನಾವು ಒಂದು 15 ಜನ ಒಂದು ಶಾಲು ಹೂವಿನ ಹಾರ ಸ್ವೀಟ್ಸು ಎಲ್ಲ ತಗೊಂಡು ಮನೆಗೆ ಹೋದ್ವಿ. ಇವರು ಪಾರ್ವತಮ್ಮ ಅವರು ಹೇಳಿರಲಿಲ್ಲ ಅಂತ ಕಾಣುತ್ತೆ, ರಾಜ್ಕುಮಾರ್ ಅವರು. ಹೋದ್ವಿ ಮನೆಗೆ, ಏನು ದಿಢೀರಂತ ಇಷ್ಟೊಂದು ಜನ ಬಂದುಬಿಟ್ಟಿದ್ದೀರಾ ಅಂದರು ರಾಜ್ಕುಮಾರ್. ಇಲ್ಲ ಸರ್, ನಿಮಗೆ ಎಷ್ಟು ದೊಡ್ಡ ಪ್ರಶಸ್ತಿ ಬಂದಿದೆ, ನಾವು ಸನ್ಮಾನ ಮಾಡೋಣ. ನೀವು ಸನ್ಮಾನ ಮಾಡಿದ ಅವ್ರಿಗೆ ಅಳು ಬಂದುಬಿಡ್ತು, ನೀವ್ಯಾಕೆ ಸನ್ಮಾನ ಮಾಡಬೇಕು? ಈ ಪ್ರಶಸ್ತಿಲಿ ನಿಮಗೂ ಎಲ್ಲ ಪಾಲಿದೆ, ನಾನು ಬರೀ ಆ್ಯಕ್ಟ್ ಮಾಡ್ತಿದ್ದೀನಿ. ಆ್ಯಕ್ಟ್ ಮಾಡೋ ಹಿಂದೆ ನನಗೆ ಕ್ಯಾಮ್ರಾಮೆನ್ನು, ಲೈಟ್ ಮೆನ್ಸು, ಮೇಕಪ್ ಮೆನ್ಸ್ ಇವರೆಲ್ಲ ಸಹಕಾರ ಕೊಟ್ಟದ್ರಿಂದ ನನಗೆ ಅವಾರ್ಡ್ ಬಂದಿದೆ ಅಂಥೇಳಿ ಅವ್ರ ಕಣ್ಣೇನು ನೀರು ಬಂದುಬಿಡ್ತು. ಆಮೇಲೆ ಒಬ್ಬೊಬ್ಬರನ್ನು ನಮಗೆ ಇದು ಮಾಡಿ ಸ್ವೀಟ್ ಕೊಟ್ಟು ಇದು ಮಾಡಿ ಎಲ್ಲ ಮಾಡಿ ಆ ಫೋಟೋ ನೋಡಿ ಇಲ್ಲಿದೆ ತೋರಿಸ್ತೀನಿ.